ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಭಾಗದ ವಿಧಾನಸಭಾ ಕ್ಷೇತ್ರದ 2018 ಚುನಾವಣೆಯ ಬಿಜೆಪಿ ಪಕ್ಷದ ಶಾಸಕ ಅಭ್ಯರ್ಥಿ ಆದಂತಹ ಹಾಗೂ ಈ ಕ್ಷೇತ್ರದ ಸಮಾಜ ಸೇವಕರೆಂದೇ ಹೆಸರಾಂತ ಜನಪ್ರಿಯ ನಾಯಕರು ಕೂಡ ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಧನ್ಯವಾದ, ಸ್ವಾಗತ ಕೂಡ ಸರ್. ಮೊದಲನೇದಾಗಿ ತಮಗೆ ಕೇಳೋದಾದ್ರೆ ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಸರ್. ನಾನು ಡಾಕ್ಟರ್ ಶೈಲೇಂದ್ರ ಕಾಶಿನಾಥ್ ಬೆಲ್ದಾಳೆ ಅಂತ. ಓಕೆ. ನನ್ನ ವೃತ್ತಿಯಲ್ಲಿ ಹೋಮಿಯೋಪತಿ ಡಾಕ್ಟರು. 2005 ನಾನು ರಾಜಕೀಯದಲ್ಲಿ ಬಂದಿದ್ದು, ನಮ್ಮ ತಾಯಿಯವರು ಅದಕ್ಕಿಂತ ಪೂರ್ವದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಒಂದು ಮಹಿಳಾ ಸಂಘಟನೆಯಲ್ಲಿ ಹಾಗೂ ಮಹಿಳಾ ಮೋರ್ಚಾದ ಪದಾಧಿಕಾರಿಯಾಗಿ ಸಂಘಟನೆಯಲ್ಲಿ ಹಾಗೂ ಈಗ ನಮ್ಮ ತಾಯಿಯವರು ಮಹಿಳಾ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರು ಇದ್ದಾರೆ ಹಾಗೂ ರಾಜ್ಯ ವುಮೆನ್ ಕೋಆಪರೇಟಿವ್ ಫೆಡರೇಷನ್ನ ಸ್ಟೇಟ್ ಚೇರ್ಮನ್ ಕೂಡ ಇದ್ದಾರೆ. ಈಗ ಹಾಲಿ ಅವರು ಈಗ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ನಮ್ಮ ತಾಯಿಯರಿದ್ದಾರೆ ಹಾಗೂ ಪಕ್ಷದ ರಾಷ್ಟ್ರೀಯ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ಅವ್ರ ಮುಖಾಂತರ ನಮ್ಮ ರಾಜಕೀಯಕ್ಕೆ ಬಂದಿದ್ದು. ನಾವೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿದ್ದು. ನಮ್ಮ ತಂದೆಯವರು ಕೂಡ ಇಂಜಿನಿಯರ್ ಹಾಗೂ ಯೂನಿಯನ್ನಲ್ಲಿ ಭಾಳಷ್ಟು ವರ್ಷ KB ಎಂಪ್ಲಾಯೀಸ್ ಯೂನಿಯನ್ನಲ್ಲಿ ನಾನಾ ಹುದ್ದೆಗಳು ಅಲಂಕರಿಸಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಈಗ 2005 ಬಂದು ರಾಜಕೀಯದಲ್ಲಿ ಪಾದಾರ್ಪಣೆ, ಭಾರತೀಯ ಜನತಾ ಪಕ್ಷದಲ್ಲಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಆಮೇಲೆ ಜಿಲ್ಲೆಯ ಖಜಾಂಚಿಯಾಗಿ, ಜಿಲ್ಲೆಯ ವೈಸ್ ಪ್ರೆಸಿಡೆಂಟ್ ಆಗಿ ಹಾಗೂ ಇವಾಗ ಸನ್ಮಾನ್ಯ DS ಈಶ್ವರಪ್ಪ ಸಾಹೇಬರು ಹಾಗೂ ಉಳಿದಂತೆಲ್ಲ ನಮ್ಮ ರಾಜ್ಯ ನಾಯಕರ ಆಶೀರ್ವಾದದಿಂದ ನಾನು ಈ ಜಿಲ್ಲಾ ಭಾಜಪ ಅಧ್ಯಕ್ಷನ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2010 ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದೀನಿ 2015 ಆವಾಗ 2013 ಬೀದರ್ ದಕ್ಷಿಣ ಕ್ಷೇತ್ರ ವಿಧಾನಸಭಾ ಕೂಡ ಸ್ಪರ್ಧಿಸಿದೆ, ಸೋಲು ಅನುಭವಗೊಂಡೆ. ಅದಾದ ನಂತರ ಸಕ್ರಿಯವಾಗಿ 2013 ಆ ಕ್ಷೇತ್ರದಲ್ಲಿ ಸೋತಿದ ಮರದಿನ ಹಿಡಿದು ನಾನು ಸಕ್ರಿಯವಾಗಿ ಕ್ಷೇತ್ರದ ಕುಂದುಕೊರತೆ, ಯಾರು ಸಮಸ್ಯೆಗಳಿದ್ದಲ್ಲಿ, ಕಾರ್ಮಿಕರ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆ, ಜನರ ಸಮಸ್ಯೆ, ಯಾವ ಊರಲ್ಲಿ ಯಾರು ಮರಣ ಹೊಂದಿರೋದಾಗಲಿ, ಇನ್ನಿತರ ಕಾರ್ಯಕ್ರಮ ಆಗಲಿ, ಚಿಕ್ಕ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಕೂಡ ನಾನು ಕ್ಷೇತ್ರದಲ್ಲಿ ನಾನು ಅಟೆಂಡ್ ಆಗ್ತೀನಿ ಮತ್ತು ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ. ಅವ್ರ ಕಷ್ಟ ಸುಖದಲ್ಲಿ ನೇರವಾಗಿ ಭಾಗಿಯಾಗ್ತೀನಿ. ಉದಾಹರಣೆಗೆ ಯಾವುದೋ ಹಾಸ್ಪಿಟಲಲ್ಲಿ ಇರ್ತಾರೆ, ಅವ್ರಿಗೆ ಖುದ್ದಾಗಿ ನಾನೇ ಭೇಟಿ ಆಯ್ತೀನಿ. ಯಾವುದೇ ಒಂದು ಬ್ಲಡ್ ಬೇಕಾಗಿರುತ್ತೆ, ಆಪರೇಷನ್ ಇರುತ್ತೆ, ನಾನೇ ಖುದ್ದಾಗಿ ನಾನು ಎಲ್ಲ ನಾನು ಬೀದರದಲ್ಲಿದ್ದ ಎಲ್ಲ ಸ್ನೇಹಿತರು ನಾನು ಕ್ಲಾಸ್ಮೇಟ್ಸ್ ಡಾಕ್ಟರ್ಸ್ ಇದ್ದಾರೆ, ಅವ್ರ ಮುಖಾಂತರ ಸೇವೆ ಕೈಗೊಳ್ತಾ ಇದ್ದೀನಿ. ದೇವರ ಆಶೀರ್ವಾದ ಕೂಡ ಇದೆ. ನಮ್ಮ ರಾಜ್ಯದ ಎಲ್ಲ ನಾಯಕರು, ಯಡಿಯೂರಪ್ಪಜಿಯವ್ರಿಗೂ ಎಲ್ಲ ಉಳಿದಂಥ ಎಲ್ಲ ನಾಯಕರ ಆಶೀರ್ವಾದ ಕೂಡ ನನ್ನ ಮೇಲಿದೆ. ಅದು ಸಂಘ ಪರಿವಾರದ ಪ್ರಮುಖರು ಕೂಡ ನನ್ನ ಮೇಲೆ ಆಶೀರ್ವಾದ ಇದೆ. ಅವರೆಲ್ಲ ಮಾರ್ಗದರ್ಶನದಿಂದ ನಾನು ಮುನ್ನುಡಿತಾ ಇದ್ದೀನಿ. ಖಂಡಿತ ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ನಿರ್ದಿಷ್ಟವಾಗಿ ತಾವೊಂದು ಸಮಾಜದ ಒಂದು ಈ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ಆದರ್ಶ ಗುರುಗಳು ಯಾರಂತ ಹೇಳಿಕ್ ತಾವು ಇಷ್ಟಪಡ್ತೀರಿ ಮತ್ತು ಯಾಕೆ ಸರ್? ರಾಜಕೀಯದಲ್ಲಿ ಮೊದಲನೇ ಗುರು ಅಂದ್ರೆ ನಮ್ಮ ತಾಯಿನೇ. ಓಕೆ. ನಾನು ರಾಜಕೀಯದಲ್ಲಿ ಬಂದಿದ್ದಂದ್ರೆ ಒಂದು ಒಂದು ಆಕ್ಸಿಡೆಂಟ್ ಅನ್ಬೋದು, ಯಾಕಂದ್ರೆ ಅದು ಇವತ್ತಿನ ಹೇಳಕ್ ಇಷ್ಟಪಡ್ತೀನಿ. ನಾನು ರೋಟರಿ ಕ್ಲಬ್ ಮೆಂಬರ್ ಇದ್ದೆ, ಕಾರ್ಯದರ್ಶಿ ಇದೆ. ಅವಾಗ ನಮ್ಮ ಇಲ್ಲಿನ ಹಿಂದೂ ದ ಹಿಂದೂ ಪೇಪರ್ ಎಡಿಟರ್ ಇದ್ದರು ಋಷಿಕೇಶ್ ಬಹದ್ದೂರ್. ಅವ್ರು ಸಹಜವಾಗಿ ಒಂದ್ಸಲ ನಾವು ಒಂದು ನಮ್ಮ ಕ್ಲಬ್ಬಲ್ಲಿ ಕೂತಿದ್ದೆವು ಕಾರ್ಯಕ್ರಮದಲ್ಲಿ. ಅವ್ರು ಬಂದು ಕೂತು ನನ್ನ ಪಕ್ಕದಲ್ಲಿ ಬಂದು ಕೂತು ಹೇಳಿದ್ರು, ನೀನು ಬೀದರ್ನಲ್ಲಿ ಒಂದು ದೊಡ್ಡ ರಾಜಕಾರಣಿಯಾಗಿ ಹೊರಹೊಮ್ಮುತ್ತೀಯ. ನಾನು ಅವಾಗ ನಾನು ರಾಜಕೀಯದಲ್ಲಿ ಇರಲಿಲ್ಲ. ಓಕೆ. 2004 ಮಾತು ಹೇಳಿದ್ರು ಅವರು. ನಾನು ಯಾಕೆ ನನಗೆ ಯಾಕೆ ಹಿಂಗೆ ಅಂದರು ಅಂತ ಒಂದು ದಿವಸ ನಾನು ಮರ್ಕೊಳ್ಳಿಲ್ಲ. ಓಕೆ. ಮರುದಿನ ಮುಂಜಾನೆ ಅವ್ರ ಮನೆಗೆ ಹೋದೆ. ಮುಂಜಾನೆ ಮನೆಗೆ ಹೋಗಿ ಯಾಕೆ ನನಗೆ ಯಾಕೆ ಹಿಂಗೆ ಅಂದ್ರಿ ನೀವು, ಇದು ಆಗಬೇಕಾದ್ರೆ ನಾನೇನು ಮಾಡಬೇಕು ಅಂತ ಅವ್ರಿಗೆ ನಾನು. ಇದು ಫೇಮಸ್ ಹಿಂದೂ ಎಡಿಟ್ರಿ ಬೆಲ್ಗಾಮ್ದಲ್ಲಿ ಇದ್ದಾರೆ. ಓಕೆ. ಅಂದ್ರೆ ಅವರಂದರು, ಏನೋ ನಾನು ಅಂದೆ, ನೀವು ಕೆಲಸ ಮಾಡಿರಿ ಈ ಥರ, ಸಮಾಜ ಸೇವೆ ಈ ಥರ ಮಾಡಿದ್ರೆ
ನನ್ನ ಬಾಯಿಗೆ ಬಂತು ಅಂದೆ ಅಂತ ಅವ್ರು ಅಂದರು. ಓಕೆ, ಅದಾದ್ಮೇಲೆ ನಾನು ಸಮಾಜ ಸೇವೆ ಸ್ಟಾರ್ಟ್ ಮಾಡಿದೆ. ಲೇಬರ್ ಯೂನಿಯನ್ ಡಿಸ್ಟಿಕ್ ನಾನು ಗೌರವ ಅಧ್ಯಕ್ಷ ಇದ್ದೀನಿ. ಸಾಕಷ್ಟು 10,000 ಲೇಬರ್ ಕಾರ್ಡ್ ಮಾಡಿಸಿದ್ದೀನಿ ನಾನು. ಓಕೆ, ಲೇಬರ್ ಕಾರ್ಡ್ಲಿಂದ ಭಾಳಷ್ಟು ಗರೀಬರಿಗೆ ಎಲ್ಲ ದೀನದಲ್ಲಿ ಕಡು ಬಡವರಿದ್ದಂಥ ಲೇಬರ್ ಯೂನಿಯನಿಗೆ ಲೇಬರ್ ಕಾರ್ಡ್ ಮಾಡಿಸೋರಿಗೆ ಪ್ರೋತ್ಸಾಹ ಧನ ಇಸ್ಕೊಡೋರು ಮದುವೆಗೆ, ಹಾಗೂ ಅವರು ಸತ್ತಿನಾಗ ಹುಟ್ಟಿನಾಗ ಕಾಲೇಜ್ ಎಜುಕೇಷನ್ಗೆ ಮತ್ತು ಕಾರ್ಮಿಕರಿಗೆ ಭಾಳಷ್ಟು ಲಾಭ ಒಂದು ಲೇಬರ್ ಯೂನಿಯನ್ ಆಫೀಸ್ಲಿಂದ ಮಾಡಿಸಿದ್ದೀನಿ. ಅದೊಂದು ಸ್ಫೂರ್ತಿ ನಮ್ಮ ತಾಯಿ, ನಮ್ಮ ಗುರು ರಾಜಕೀಯ ಗುರು. ಅದರಲ್ಲಿ ಇದು ಈ ಒಂದು ಬಂದಿದ್ದು ರಾಜಕೀಯ ಎಂಟ್ರಿ ಆಗಿದ್ದು ಅವರೊಂದು ಮಾತಾಡಿದ ಕಡೆಯಿಂದ ನನಗೆ ಅದೊಂದು ಸ್ಫೂರ್ತಿ ಆಯ್ತಂತ ಗೊತ್ತಿನ ನಾನು. ಖಂಡಿತ, ಇದೇ ರೀತಿಯಲ್ಲಿ ತಾವು ಕೂಡ ಒಂದು ವೈದ್ಯರಾಗಿ ರಾಜಕೀಯ ರಂಗದಲ್ಲಿ ಹಲವಾರು ವರ್ಷಗಳಿಂದ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ತಮಗೆ ಕೇಳೋದಾದ್ರೆ ಒಂದು ಕ್ಷೇತ್ರ, ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಬೆಳವಣಿಗೆ ಅಥವಾ ಅಭಿವೃದ್ಧಿ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಒಂದು ಶಿಕ್ಷಣ, ಸ್ವಚ್ಛತೆ, ಶಾಲೆ ಅನ್ನೋದು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಆ ಒಂದು ಪಾತ್ರದ ಬಗ್ಗೆ ತಾವು ಸಮಾಜ ಸೇವಕರಾಗಿ ಯಾವ ರೀತಿ ಗಮನ ಹರಿಸ್ತಾ ಇದ್ದೀರಿ ಸರ್? ನಾನು ಇಡೀ ಜಿಲ್ಲೆ ಗೊತ್ತಿದ್ದ ಒಂದು ವಿಷಯ ಹೇಳ್ತೀನಿ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದಾಗ ಅಷ್ಟೂರು ಗ್ರಾಮ ಇದೆ ನಮ್ಮ ಕ್ಷೇತ್ರದಲ್ಲಿ. ಓಕೆ, ಅಲ್ಲಿ ಯಾಕಂದ್ರೆ ಇವತ್ತಿನ ಮೇನ್ ಇಂಪಾರ್ಟೆಂಟ್ ಶೌಚಾಲಯ. ಓಕೆ, ನಮ್ಮ ತಾಯಂದಿರು ಅಕ್ಕ ತಂಗಿಯರು ಯಾವುದೇ ಒಂದು ಗ್ರಾಮದಲ್ಲಿ ಸಂಜೆ ಆದರೆ ಇಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಬಯಲುಮುಕ್ತ ಗ್ರಾಮ ಆಗಬೇಕು, ಬಯಲುಮುಕ್ತ ಶೌಚಾಲಯ ಆಗಬೇಕಂದ್ರೆ ನಾವು ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು. ಅದಕ್ಕೆ ನಾನೇನು ಮಾಡೋಣ, ಜಿಲ್ಲಾ ಪಂಚಾಯತ್ನ ಹೆಲ್ತ್ ಎಜುಕೇಷನ್ ಚೇರ್ಮನ್ ಕೂಡ ಇದೆ ನನ್ನ ಹುದ್ದೆಯಲ್ಲಿ. ಓಕೆ, ಅವಾಗ ನಾನು ಅಷ್ಟು ಗ್ರಾಮದಲ್ಲಿ ಈಗ ಹೋಗಿ ನೋಡ್ಬೋದು. ನಾನು ಮಹಿಳೆಯರಿಗಾಗಿ 10 ಕಮ್ಯುನಿಟಿ ಸ್ಯಾನಿಟೇಷನ್ ನಾನು ಕಟ್ಟಿದ್ದೆ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್ಸ್. ಅದು ಇನ್ನೂ ಮಾದರಿ ಇದೆ, 15 ಲಕ್ಷದಲ್ಲಿ ಕಟ್ಸಿದ್ದೀನಿ. ಓಕೆ, ಇನ್ನೂ ಮಾದರಿ ಇದೆ, ತಾವು ಹೋಗಿ ಅಷ್ಟುದಲ್ಲಿ ನೋಡ್ಬೋದು. ಅದೊಂದು ನನ್ನ ಪೀರಿಯಡ್ದಲ್ಲಿ ಜಿಲ್ಲಾ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಆಗಿಲ್ಲ. ನಾನು ಎಮ್ ಎಲ್ ಎಂದು ಹೇಳ್ಕೋಬೋದು. ಅದೊಂದು ಮಹಿಳೆಯರ ಶೌಚಾಲಯ ನಾನು ಅದೆಲ್ಲಿ ಕಟ್ಟಿದ್ದೀನಿ. ಮತ್ತು ನಾನೇನು ಇಂಟೆನ್ಷನ್ ಇದೆ, ರಾಜಕೀಯದಲ್ಲಿ ಬಂದಮೇಲೆ ಬೇರೆ ಯಾರೇನು ಮಾಡ್ತಾರೋ ಅವ್ರ ಬಗ್ಗೆ ನಾ ಟಿಪ್ಪಣಿ ಮಾಡಲ್ಲ. ಜನರು ಭಾಳ ಅತಿ ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇದ್ದಾರೆ. ಓಕೆ, ನಾನು ಜನರಿಗೆ ಒಳ್ಳೇದಾಗಬೇಕು, ದೀನ ದಲಿತರು ಕಡು ಬಡವರಿಗೆ ಎಲ್ಲ ನಾನು ಎಲ್ಲ ಸಮಾಜದವ್ರಿಗೆ ತೊಗೊಂಡು ಹೋಗ್ಬೇಕು ನನ್ನ ಇಚ್ಛೆ. ಈ ಕೆಲವರು ಒಂದು ಸಮಾಜ ಲೀಡರು, ಇನ್ನೊಬ್ಬರು ಇನ್ನೊಂದು ಸಮಾಜ ಲೀಡರ್ ಅಂತಾರೆ. ನಾನು ಹಾಗಿಲ್ಲ, ಎಲ್ಲ ಸಮಾಜ ತೊಗೊಂಡು ಹೋದರೆ ಅವನು ಲೀಡರ್. ಕೆಲವರು ಒಬ್ಬರು ನಾನು ಒಬ್ಬರು ಬ್ಯಾಕ್ವರ್ಡ್ ಲೀಡರ್ ಅಂತಾರೆ. ಕೆಲವರು ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ನಿಮ್ಮ ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ ಈಗ? ಜಾತಿ ರಾಜಕಾರಣಕ್ಕೆ ನಾನು ಒಪ್ಪಂತ ನಾಯಕಿಲ್ಲ. ನಾನು ಇನ್ನೂ ಕೇಳ್ಬೋದು, ನಮ್ಮ ಕ್ಷೇತ್ರದಲ್ಲಿ ನನ್ನ ಮೈನಾರಿಟಿ ಬಂಧು ಕೂಡ ನನಗೆ ಒಪ್ಕೋತಾರೆ, ಎಸ್ ಸಿ ಎಸ್ ಟಿ ಒಪ್ಕೋತಾರೆ, ಜನರಲ್ ಕೂಡ ಎಲ್ಲ ಜನರು ಒಪ್ಕೋತಾರೆ. ನಾನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದ ಮೋದಿಯವ್ರ ನಾರಾಯಣ ಇದೆ, ಆ ಒಂದು ನಿಟ್ಟಿನಲ್ಲಿ ನಾನು ಹೋಗ್ತಾ ಇದ್ದೀನಿ. ನಮ್ಮದು ಒಂದೇ ಜಾತಿ ಲೀಡರ್ ಆಗಬಾರ್ದು, ಅದರಲ್ಲಿ ಉಪಯೋಗ ಆಗಲ್ಲ. ಮತ್ತು ಕಾಸ್ಟಿಸಮ್ ಜಾತಿಯತೆ ಮಾಡಬಾರ್ದು. ನಾವು 12ನೇ ಶತಮಾನ ಬಸವಣ್ಣವ್ರು ಮಾಡಿದರು ಒಂದು ಸೋಷಿಯಲ್ ಕ್ರಾಂತಿ, ಸಾಮಾಜಿಕ ಕ್ರಾಂತಿ. ಓಕೆ, ಆ ಕ್ರಾಂತಿ ಮೇಲೆ ನಾವಿರಬೇಕು, ಎಲ್ಲರಿಗೂ ತೊಗೊಂಡು ಹೋಗ್ಬೇಕು. ಯಾರು ಎಲ್ಲ ಸಮಾಜದಲ್ಲಿ ಗರೀಬಿದ್ದಾರೆ, ಓಕೆ, ಅಂಥವ್ರಿಗೆ ನಾವು ಮೇಲೆತ್ತೋ ಪ್ರಯತ್ನ ನಮ್ಮ ರಾಜಕಾರಣಿಗಳನ್ನ ಮಾಡಬೇಕು. ಅವ್ರು ಕಣ್ಣೊರೆಸುವ ತಂತ್ರ ನಾವು ಅನುಭವಿಸ್ಬೇಕು, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಭಾವನೆ ಮಾಡಬೇಕು. ನಾನು ಈ ಕಾಸ್ಟ್ ಲೀಡರ್, ನಾನು ಈ ಕಾಸ್ಟ್ ಲೀಡರ್, ಇದು ಎಂದೂ ಕೊನೆ ಹೋಗಲ್ಲ. ಯಾಕಂದ್ರೆ ಒಂದು ಸೆಕ್ಯುಲರ್ ಮೀನಿಂಗಿಗೆ ಇನ್ನತನ ನಮ್ಮ ದೇಶದಲ್ಲಿ ಅದು ಇನ್ನೂ ಅರ್ಥ ಆಗಿಲ್ಲ. ಯಾರು ಸೆಕ್ಯುಲರ್ ಲೀಡರ್ ಹೇಳ್ಕೊತೀವಿ, ಬಟ್ ಎಲ್ಲರಿಗೆ ತೊಗೊಂಡು ಹೋಗ್ತೇವೆ ನಾವು? ಸೆಕ್ಯುಲರ್ ಬಂದ್ರೆ ಮತ್ತೆ ಎಲ್ಲರಿಗೆ ತೊಗೊಂಡು ಹೋಗ್ಬೇಕಾಗ್ತದೆ? ನಾವು ಮತ್ತೆ ಒಂದೇ ಜಾತಿಗೆ ಸೀಮಿತ ಆಗ್ಬಾರ್ದು. ಸರ್ವಾಂಗೀಣ ಅಭಿವೃದ್ಧಿ, ಸರ್ವಾಂಗೀಣ ಎಲ್ಲ ಜಾತಿ ಧರ್ಮದ ಅಭಿವೃದ್ಧಿ ಮಾಡಿದ್ರೆ ಅದು ಕರೆಕ್ಟ್ ರಾಜಕಾರಣ, ಅದು ಕರೆಕ್ಟ್ ಆಗ್ತದೆ. ದೇವ್ರಿಗೆ ಭಗವಂತಿಗೂ ಕೂಡ ಮೆಚ್ಚು ಅವನ ಪ್ರಯತ್ನ. ನಂದು ಮನಸ್ಸಿಲ್ಲಿ ನಾನು ಪ್ರಮಾಣ ಮಾಡಿ ಹೇಳಂದ್ರೆ ಎಲ್ಲ ಜಾತಿ ಧರ್ಮದವ್ರಿಗೆ ನಾನು ತೊಗೊಂಡು ಹೋಗ್ಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು. ಮತ್ತು ಇನ್ನೊಬ್ಬರ ಬಗ್ಗೆ ನಾನು ಹಸು ಪಡಬಾರ್ದು, ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಭಗವಂತನ ಹತ್ರ ಬೇಡ್ಕೋಬೋದು. ನನ್ನ ಇಚ್ಛೆ ಇದೆ, ಮನೆ ಪ್ರಾಕ್ಟಿಕಲಿ ಕೂಡ ನಾನು ಮಾಡ್ತಾ ಇದ್ದೀನಿ. ಇದು ನನ್ನ ಮೇನ್ ಮೋಟೋ, ಮೇನ್ ಉದ್ದೇಶ. ಮತ್ತು ಯಾವುದೇ ಗ್ರಾಮದ ಹೋದರೂ ಎಲ್ಲರಿಗೆ ಮಾತಾಡಿಸ್ಬೇಕು, ಅವ್ರ ಅಭಿವೃದ್ಧಿ ಹೆಂಗೆ ಮಾಡಬೇಕು. ನನ್ನ ಇಂಟೆನ್ಷನ್ ಇಂದ ಎಲ್ಲ ಗ್ರಾಮದಲ್ಲಿ, ಈಗ ನೋಡ್ರಿ ಸಾಕಷ್ಟು ಗ್ರಾಮದಲ್ಲಿ ತೊಂದರೆ ಇರ್ತವೆ, ಅವ್ರಿಗೆ ಯಾವ ಥರ ನಾವು ಸ್ಪಂದನೆ ಮಾಡ್ತೀವಿ, ದಟ್ ಈಸ್ ಮೇನ್. ಸೋಷಿಯಲಿ ಅವರಿಗೆ ನಾವು ಯಾರು ಗರೀಬಿದಾರೋ ಫೈನಾನ್ಷಿಯಲಿ ಕೂಡ ನಾವು ರಾಜಕಾರಣಿಗಳು ಸ್ಟ್ರಾಂಗ್ ಮಾಡ್ಬೋದು. ಅಂದಾಗೆ ನಮ್ಮ ಜೊತೆ ಅವ್ರು ನಡಿಬೋದು. ಈ ನಾವೇ ಮೇಲೆ ನಡೆದೇವು ಮುಂದೆ ನಡೆದೇವು ಅಂದ್ರೆ ಅವ್ರು ಅಲ್ಲೇ ಇರ್ತಾರೆ. ನಿಮಗೆ ನಾವು ಭಾಷಣ ನಾವು ಹೇಳ್ತೀವಿ, ಬಟ್ ಇಂಪ್ಲಿಮೆಂಟ್ ಮಾಡೋಂಥ ಯಾವಾಗ
ಬರ್ತದ ಆ ಸಮಯ, ಆ ಸಮಯದಲ್ಲಿ ನಾವು ಅವ್ರಿಗೆ ತಗೊಂಡು ಹೋಗ್ಬೇಕು. ನಮ್ಮ ಜೊತೆ ಕೈ ಹಿಡ್ಕೊಂಡು ಅವ್ರ ಮೇಲೆತ್ತ ಪ್ರಯತ್ನ ರಾಜಕಾರಣಿಗಳು ನಾ ಆಗಲಿ ಇನ್ನೊಬ್ರು ಯಾರೇ ಬರಲಿ, ನಾವು ಇದು ಮಾಡಿದ್ರೆ ಆ ಭಗವಂತ ಕೂಡ ಮೆಚ್ತಾನ ಮತ್ತು ಜನರು ಕೂಡ ನಮಗೆ ಮೆಚ್ತಾನೆ. ಖಂಡಿತ. ಇದೇ ರೀತಿಯಲ್ಲಿ ಸಮಾಜದ ರಾಜಕೀಯ ವ್ಯವಸ್ಥೆಯಲ್ಲಿ ಇರತಕ್ಕಂತ ಕೆಲವೊಂದು ಪಕ್ಷದ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಇದು ತಮ್ಮ ಭಾಗದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ತಾವು ವ್ಯಕ್ತಪಡಿಸ್ತೀರಿ? ಭ್ರಷ್ಟಾಚಾರ ಅದು ಇಂಥ ಒಂದು ದೊಡ್ಡ ಹೆಸರಿದೆ ನಮ್ಮ ದೇಶದಲ್ಲಿ. 60-70 ವರ್ಷ ಈ ದೇಶವನ್ನು ಆಡಿದ ಕಾಂಗ್ರೆಸ್ ಸರ್ಕಾರ, ಮೊದಲು ಯಾರಿದ್ದರು ಹೆಂಗಿದ್ರು ಈಗೇನಾಗ್ಯಾರ ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಭ್ರಷ್ಟಾಚಾರಕ್ಕೊಂದು ಯಾರು ಯಾವ ಥರ ನಾವು ಆ ಒಂದು ಕ್ವಶನಿಗೆ ಸ್ವೀಕಾರ ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಅದ. ಅಧಿಕಾರಿಗಳು ರಾಜಕಾರಣಿಗಳು ದಿನಾಯತ್ತಿಗೆ ಪೇಪರ್ದಲ್ಲಿ ಟಿವಿಯಲ್ಲಿ ಬಂದೇ ಬರ್ತಾರೆ ನೋಡ್ತಾ ಇದ್ದಾರೆ, ಬಟ್ ನಮ್ಮ ಅಂತರಾಳ ಏನು ಮನಸ್ಸಿದೆಯಲ್ಲ ಇದಕ್ಕೆ ನಾವು ಒಂದ್ಸಲ ಒಳಗೆ ನೋಡ್ಬೇಕು ಕಿ ನಾನು ಮಾಡೋದು ಕರೆಕ್ಟ್ ಇದೆಯಾ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಇದು ಮಾಡೋದ್ರಿಂದ ಏನು ಒಳ್ಳೇದಾಗ್ತಾ ಅದು ಮಾಡೋದ್ರಲ್ಲಿ ಏನು ಕೆಟ್ಟದಾಗ್ತದೆ. ಅದೊಂದು ಭಾಳ ಮುಗಿಲಾರ್ದಂಥ ಈ ಭ್ರಷ್ಟಾಚಾರ ಏನು ಇದೊಂದು ಹೆಸರು ಹೆಡಿಂಗ್ ಇದೆ, ಇದು ಮುಗಿಲಾರ್ದಂಥ ಇದೊಂದು ಕ್ವಶನ್ ಇದೆ. ಅದು ಈಗ ತಾನೇ ಮೋದಿಜಿಯವ್ರನ್ನ ನೋಡ್ರಿ, ಕೇಂದ್ರ ಸರ್ಕಾರದಾಗ 4 ವರ್ಷ ಆಯ್ತು ಒಂದು ಕಪ್ಪು ಚುಕ್ಕಿಯಿಂದ ಒಂದು ಸರ್ಕಾರ ಮೋದಿಜಿಯವರು, ಮತ್ತು ನೋಟುಬಂದಿ ಆಗಲಿ ಸಾಕಷ್ಟು ಕಂಟ್ರೋಲ್ ಮಾಡೋಂಥ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಸ್ಪಂದನೆ ಮಾಡಬೇಕು ಆ ಒಂದು ಮಾತಿಗೆ, ಅಂದಾಗೆ ಇದು ಭ್ರಷ್ಟಾಚಾರ ಕಡಿವಾಣ ಆಗ್ತದೆ ಅಂತ ಹೇಳಕ್ಕೆ ಇಚ್ಛೆ. ಖಂಡಿತ. ಇದೇ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ತಾವು ಕೂಡ ಒಂದು BJP ಪಕ್ಷದಲ್ಲೇ ಗುರುತಿಸಿಕೊಂಡು BJP ಪಕ್ಷದ ಶಾಸಕ ಅಭ್ಯರ್ಥಿಯಾಗಿದ್ದೀರಾ. ತಮಗೆ ಕೇಳೋದಾದ್ರೆ 2018 ವಿಧಾನಸಭಾ ಚುನಾವಣಾ ವಿಚಾರವಾಗಿ ಕುರಿತು ನಮ್ಮ ನಾಡಿನ ರೈತರಿಗಾಗ್ಲಿ ನಾಡಿನ ಜನತೆಗಾಗ್ಲಿ ಅಥವಾ ನಿಮ್ಮ ಕ್ಷೇತ್ರದ ಯುವ ಜನತೆಗಾಗ್ಲಿ ತಾವು ವ್ಯಕ್ತಪಡಿಸೋದಾದ್ರೆ BJP ಪಕ್ಷಕ್ಕೆ ಹಾಗೂ ನಿಮಗೆ ಜನತೆ ಏನಕ್ಕೆ ವೋಟ್ ಮಾಡಬೇಕು ಅನ್ನೋ ಒಂದು ವಿಚಾರನ ತಾವು ವ್ಯಕ್ತಪಡಿಸಿ ಸರ್. ಭಾರತೀಯ ಜನತಾ ಪಕ್ಷ ಅಂದ್ರೆ ದೇಶಾಭಿಮಾನ ಇದ್ದಂತ ನೇಷನ್ ಫಸ್ಟ್ ಸೆಲ್ಫ್ ನೆಕ್ಸ್ಟ್ ಅಂತ ಒಂದು ಪಕ್ಷ ನಮ್ದು. ದೇಶಕ್ಕಾಗಿ ಒಳ್ಳೇದಾಗಬೇಕು, ದೇಶದಲ್ಲಿ ಇದ್ದಂಥ ಎಲ್ಲ ಜನರಿಗೆ ಒಳ್ಳೇದಾಗಬೇಕು, ಅಂದಾಗೆ ನಮ್ಮ ಒಂದು ಏನು ಹಿಂದೂಸ್ತಾನ್ ಭಾರತ್ ಮಾತಾ ಕಿ ಜಯ ಅಂತೇವಲ್ಲ ನಾವು, ಒಂದು ಹಿಂದೂ ರಾಷ್ಟ್ರ ನಿರ್ಮಾಣ ಆಗಬೇಕು. ಭಾರತ ದೇಶದಲ್ಲಿ ಇಂಥ ಎಲ್ಲ ಜಾತಿ ಧರ್ಮದವರು ದೇಶದ ಬಗ್ಗೆ ಅಭಿಮಾನ ಇರಬೇಕು, ದೇಶದಗೋಸ್ಕರ ಏನೂ ಮಾಡಲಿಕ್ಕೆ ನಾವು ರೆಡಿ ಇರಬೇಕು ಅಂತ ಒಂದು ಮನೋಭಾವಳ ಇರುವಂಥ ನಮ್ಮ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷದಲ್ಲಿ ನಾವೆಲ್ಲರೂ ನಮ್ಮ ಸಿದ್ಧಾಂತ ಏನಿದೆ ಯುವಕರಿಗೆ ಸ್ಪೆಷಲಿ ನಾವು ಎಲೆಕ್ಷನ್ದಲ್ಲಿ ಭಾಳಷ್ಟು ಮಾತಾಡ್ತೀವಿ ಕಿ ಯೂತ್ಸ್ ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ಯೂತ್ಸಿಗೆ ಆ ಥರ ಮಾಡ್ತೇವೆ, ಬಟ್ ಅದು ಇಂಡಸ್ಟ್ರಿ ತರಬೇಕು, ತಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಮತ್ತು ಯುವಕ ಯುವತಿಯರು ನಾನು ನೋಡ್ತಾ ಇದ್ದೀನಿ ಡೈಲಿ ಎಷ್ಟೊಂದು BU ಅಂತ ಯುವಕ ಯುವತಿಯರು MTech ಇವನು ಮಾಸ್ಟರ್ ಡಿಗ್ರಿ ತೊಗೊಂಡು ಪರದಾಡ್ತಾ ಇದ್ದಾರೆ. ಅವ್ರು ಕೇಳೋವಂಥ ಸ್ಥಿತಿಯಲ್ಲಿ ಇದು ಯಾರೂ ಇಲ್ಲ. ಪಾಪ ಅವರು 15,000 20,000 ಸಿಕ್ಕರು ಸಾಕಂತ ಬೆಂಗಳೂರಾಗಲಿ ಬೀದರ್ ಗುಲ್ಬರ್ಗದಲ್ಲಿ ಅಲ್ಲಾಡ್ತಾ ಇದ್ದಾರೆ, ನಾನು ಪ್ರಾಕ್ಟಿಕಲಿ ನಾನು ನೋಡ್ತಾ ಇದ್ದೀನಿ. ಬಟ್ ಅಂಥ ಎಂಪ್ಲಾಯ್ಮೆಂಟ್ ಹೋಗ್ಬೇಕಂದ್ರೆ ಇನ್ನಿಷ್ಟು ಇಂಡಸ್ಟ್ರೀಸ್ ಬರ್ಬೋದು. ಇದ್ದಂಥ ಕ್ಷೇತ್ರದಲ್ಲೇ ನಾವು ಇಂಡಸ್ಟ್ರಿ ತಂದು ಡೆವಲಪ್ ಮಾಡಿ ಅಲ್ಲಿದ್ದ ಓದ್ದಂಥ ವಿದ್ಯಾರ್ಥಿನಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ಬೇಕು. ಇದು ನಾನು ನೋಡ್ತಾ ಇದ್ದಂಗೆ ಬಹಳಷ್ಟು ದಿನ ಹಿಡಿದು ಇಲ್ಲಿ ನಮ್ಮ ಕ್ಷೇತ್ರದಾಗ ಆಗಿಲ್ಲ. ಈ ಸತ್ಯಾಂಶ ಕೂಡ ಜನರು ಮಾತಾಡ್ತಾ ಇದ್ದಾರೆ. ಅದಕ್ಕೇನೋ ದೊಡ್ಡ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ನಾವು ಯಾರೇ ಆಗಲಿ ರಾಜಕಾರಣಿ ಸುಳ್ಳು ಆಶ್ವಾಸನ ಕೊಡ್ಬಾರ್ದು ನಾವು. ಯಾಕೆ ಇವತ್ತು ಯೂತ್ ಎಂಪ್ಲಾಯ್ಮೆಂಟಿಗೆ ಪಾಪ ITI ಡಿಪ್ಲೊಮೋ ಓದಿನೋ ಇಷ್ಟು ಕಷ್ಟದಾಗರ ಅವ್ರ ಕುಟುಂಬ ನಡೆಸ್ಲಿಕ್ಕೂ ತೊಂದರೆ ಆಗ್ತದೆ. ಅಂಥದ್ದೊಂದು ಅವ್ರಿಗೆ ಕಣ್ಣೊರೆಸುವ ಪ್ರಯತ್ನ ನಾವು ರಾಜಕಾರಣಿಗಳು ಮಾಡಬೇಕು. ಯಾವುದೇ ಭೇದ ಭಾವ ಇಲ್ಲದೇನೆ ರಾಜಕಾರಣಿ ಎಲೆಕ್ಷನ್ ದಟ್ ಈಸ್ ದಿ ಯಾರ್ಮಲ್ ಕೆಪಾಸಿಟಿ ಅದ ಅವ್ರ ಕೆಲಸ ಮಾಡ್ಬೋದು. ರೈತರು ಸುಮಾರು ಎಷ್ಟು ಸಾವಿರಾರು ರೈತರು ಈಗ ಈ ಅವಧಿಯಲ್ಲಿ ತೀರ್ಕೊಂಡ್ರು, ಆತ್ಮಹತ್ಯೆ ಮಾಡಿಕೊಂಡ್ರು. ನಾವು ದುಡ್ಡು ಕೊಡೋದ್ರಿಂದ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಾವು ಆತ್ಮಹತ್ಯೆ ಮಾಡ್ಕೊತೀವಿ 2,00,000 - 5,00,000 ಕೊಡ್ತೀವಿ ನಾನು ಅದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅವ್ರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಅದ್ರ ಪಾಸಿಟಿವ್ ಫ್ಯಾಕ್ಟರ್ ಏನು, ಅವ್ರು ಯಾವ ಒಂದು ತೊಂದರೆಯಿಂದ ಅವರು ರೈತ ಆತ್ಮಹತ್ಯೆ ಮಾಡಿಕೊಂಡ್ರು, ಅವ್ರ ಬೆಲೆ ಬೆಳೆದಂಥ ಬೆಲೆ ಕಬ್ಬಿನ ಬೆಲೆ ತೊಗರಿ ಉದ್ದು ಹೆಸರು ಶೇಂಗಾ ಆಗಲಿ ಇನ್ನಿತರ ರಷ್ಯನ್ ಆಗಲಿ ಎಲ್ಲ ಆಗಲಿ ಇವೆಲ್ಲಕ್ಕೆ ಬೆಂಬಲ ಎಲೆ ಕೊಡಬೇಕು.
ಒಳ್ಳೆ ರೀತಿ ಏನಿದೆ, ಬೇರೆ ಮಾರ್ಕೆಟ್ದಲ್ಲಿ ಬೇರೆ ಬೇರೆ ದಲ್ಲಾಳರಿರ್ತಾರಲ್ಲ, ನೇರವಾಗಿ ನಾವು ಅವ್ರಿಂದ ಖರೀದಿ ಮಾಡೋಂಥ ಈ ಮೊನ್ನೆ ನೋಡಿದ್ರು ಉದ್ದು ಹೆಸರು ಕೇಂದ್ರ ಸರ್ಕಾರದಿಂದ ಡೈರೆಕ್ಟ್ ಥ್ರೂ ಪಿ ಕೆ ಪಿ ಎಸ್ ಪರ್ಚೇಸ್ ಮಾಡಿದ್ರು. ಹೊರಗಡೆ ರೇಟ್ ಕಮ್ಮಿ ಇದ್ರು ಜಾಸ್ತಿ ರೇಟ್ ಕೊಟ್ಟು ಮೋದಿಯವ್ರ ಸರ್ಕಾರ ನಮ್ಮ ಸರ್ಕಾರ ರೇಟ್ ಕೊಡ್ತು, ಅವ್ರು ರೈತರು ಖುಷಿಯಾದರು. ತೊಗರಿ ಆಗಲಿ, ಈ ಕಬ್ಬಿನ ಬೆಲೆ ಕೂಡ ಒಳ್ಳೆ ಬೆಲೆ ಕೊಡಬೇಕು. ಕಬ್ಬಿಲಿಂದು ಸಬ್ ಪ್ರೊಡಕ್ಟ್ಸ್ಲಿಂದು ಸಾಕಷ್ಟು ಜನ ಅದರಲ್ಲಿಂದ ಉಪಯೋಗ ತೋತಾ ಇದ್ದಾರೆ ಮಾಲೀಕರು. ಬಟ್ ರೈತರಿಗೆ ಅದ್ರ ಲಾಭ ಆಗಬೇಕು, ಡೈರೆಕ್ಟ್ ನೇರವಾಗಿ ಲಾಭ ಆಗಬೇಕು. ಅಂದಾಗೆ ರೈತರು, ನಮ್ಮ ದೇಶದ ರೈತರು, ನಾವು ಅಂತೇವೆ ರೈತರು ನಮ್ಮ ಬೆನ್ನೆಲುಬು ಅದು ಇದು ಅಂತೇವೆ, ಬಟ್ ಇಂಪ್ಲಿಮೆಂಟಿಂಗ್ ಎಲ್ಲ ಆಗ್ತಾ ಇದೆ. ನಾವು ನಾವು ಒಳಗಿಂದ ಕ್ವಶನ್ ಮಾಡಿ ನಮ್ಮ ಅಂತರಾಳಾತ್ಮಕ ಕ್ವಶನ್ ಮಾಡ್ಕೋಬೇಕು. ರೈತರಿಗೆ ಒಳ್ಳೇದಾಗಬೇಕು, ಅವ್ರ ಬೆಂಬಲ ಏನು ಬೆಳೆದಿರ್ತಾರೆ ಬೆಲೆ, ಅವ್ರಿಗೆ ಬೆಂಬಲ ಕೂಡ ಅವ್ರು ಖುಷಿ ಇದ್ರೆ ನಮ್ಮ ದೇಶ ಖುಷಿ. ಯಾಕಂದ್ರೆ ಮೋಸ್ಟ್ ಆಫ್ ದಿ ನಮ್ಮ ದೇಶ ಡಿಪೆಂಡ್ ಅದ ರೈತರ ಮೇಲೆ. ರೈತರು ಬೆಳೆ ಬೆಳೆಯಲ್ಲ ಅಂದ್ರೆ ನಾವು ನೀವು ಊಟ ಮಾಡಲ್ಲ, ಇಷ್ಟು ನಾವು ದಷ್ಟ ಪುಷ್ಟವಾಗಿರಲ್ಲ, ಎಷ್ಟಂತ ನಾವು ಇಂಪೋರ್ಟ್ ಮಾಡ್ಕೋಬೇಕು. ನಂಬಲ್ಲಿಂದ ಏನೇ ಎಕ್ಸ್ಪೋರ್ಟ್ ಆಗೋಂಥ ಚೀಸ್ ಭಾಳ ಅವ ಮೆಟೀರಿಯಲ್ಸ್, ಅದಕ್ಕೆ ನಾವು ಆದಷ್ಟು ನಂಬಲ್ಲಿ ಜಾಸ್ತಿ ಬೆಲೆ ರೈತರಿಗೆ ಪ್ರೋತ್ಸಾಹ. ಒಂದು ಹಾರ್ಟಿಕಲ್ಚರ್ ಇರಲಿ, ಅಗ್ರಿಕಲ್ಚರ್ ಇರಲಿ, ಇನ್ನಿತರ ಯೋಜನೆಗಳು ಅವ್ರಿಗೆ ಸಬ್ಸಿಡಿ ಕೊಡೋ ಮುಖಾಂತರ ಆಗಲಿ, ಕೋಆಪರೇಟಿವ್ಲಿಂದ ಅವ್ರಿಗೆ ಲಾಭ ಪಾಟಿ ರೈತರು ಖುಷಿ ಇರಪ್ಲೆ, ಅವ್ರಿಗೆ ಲಾಭ ಆಗಪ್ಲೆ, ಇನ್ನಿತರ ಹೆಚ್ಚಿನ ಯೋಜನೆ ತಂದು ನಾವು ರೈತರಿಗೆ ಮತ್ತು ಯುವಕ ಯುವತರಿಗೆ ಎಂಪ್ಲಾಯ್ಮೆಂಟ್ ಕೊಡೋ ಮುಖಾಂತರ ನಾವು ಒಳ್ಳೇದು ಮಾಡಬೇಕು. ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾಕಷ್ಟು ಯೋಜನೆ ಹಿಂದಿನಂಥ ಯೋಜನೆಗಳು ಭಾಳ ಕೊಟ್ಟಿದ್ರು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸೈಕಲ್ ಕೊಡೋದಾಗಲಿ, ಭಾಗ್ಯಲಕ್ಷ್ಮಿ ಬಾಂಡ್ ಆಗಲಿ, ರೈತರಿಗೆ ಸಬ್ಸಿಡಿ, ಸುವರ್ಣ ಯೋಜನೆ, ನಾನಾ ಯೋಜನೆಗಳು ಸನ್ಮಾನ್ಯ ನಮ್ಮಿದ್ದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರ ಸರ್ಕಾರ ಆಗಲಿ, ಶೆಟ್ಟರವರಾಗಲಿ, ನಮ್ಮ ಸದಾನಂದ ಗೌಡರಾಗಲಿ, 5 ವರ್ಷ ಪೀರಿಯಡ್ದಲ್ಲಿ ಭಾಳಷ್ಟು ಮಾಡಿದ್ದಾರೆ. ಮೋದಿಜಿಯವರು ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲ ಕ್ಷೇತ್ರದ ಮತದಾರರು ಬಾಂಧವರು ಎಲ್ಲ ನಮ್ಮ ನಾಯಕರು ಸಹಕಾರ ಇದ್ದೇ ಇದೆ. ಅವರೆಲ್ಲರೂ ಆಶೀರ್ವಾದ ಮಾಡಿದ್ರೆ ಮುಂದೆ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಯಾವುದೇ ಸುಳ್ಳು ಹೇಳಾಗದೆ ಆಡಿ ನುಡಿದಂತೆ ನಡಿಯನ್ನು ಬಸವಣ್ಣವ್ರು ಹೇಳ್ಯಾರ. ಆ ಥರ ನಾವು ಮಾಡಲಿಕ್ಕೆ ನಾನು ಸದಾ ಸಿದ್ಧ ಇರ್ತೀನಿ. ಭಗವಂತನ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಅಂತ ನಾನು ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ. ಖಂಡಿತ, ಪಕ್ಷದ ಮಾಹಿತಿಯನ್ನು ಹಾಗೂ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ನಾಡಿನ ಜನತೆಗೆ ತಾವು ವ್ಯಕ್ತಪಡಿಸಿದಿರಿ. ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಭಾಗದ ವಿಧಾನಸಭಾ ಕ್ಷೇತ್ರದ 2018 ಚುನಾವಣೆಯ ಬಿಜೆಪಿ ಪಕ್ಷದ ಶಾಸಕ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶೈಲೇಂದ್ರ ಕೆ ಬೆಳ್ದಾಳೆ ಅವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸಲು ಇಂದೇ ಲಾಗ್ ಆನ್ ಮಾಡಿ www.politiciansinindia.com. ಧನ್ಯವಾದಗಳು ಸರ್.